ಹಾಯ್ ಫ್ರೆಂಡ್ಸ್ ಮಸ್ಮಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಭೂಮಿ ಮೇಲೆ ಏಳು ಖಂಡಗಳಿವೆ ಅಂತ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿದ್ದು ನಮಗೆಲ್ಲ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಆದರೆ ಈ ನಂಬರ್ ಭವಿಷ್ಯದಲ್ಲಿ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ ನಮಗೆ ಗೊತ್ತಿಲ್ಲದ ಹಾಗೆ ಭೂಮಿಯ ಒಳಗಡೆ ಅನೇಕ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಈ ಚಟುವಟಿಕೆಗಳಿಂದ ಈ ಹಿಂದೆ ಏಕೈಕ ಬೃಹತ್ ಭೂಭಾಗ ಏಳು ಖಂಡಗಳಾಗಿ ವಿಭಜಿಸಿತ್ತು ಈ ಪ್ರಕ್ರಿಯೆಗಳು ಇಲ್ಲಿಗೆ ನಿಂತಿಲ್ಲ ಇದೀಗ ಮತ್ತೆ ಈ ಖಂಡಗಳೆಲ್ಲ ಒಂದಾಗತ್ವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನೀವು ಸುತ್ತು ಜಗತ್ತು ಎಪಿಸೋಡ್ನಲ್ಲಿ ಕೇಳಿರ್ಬೋದು ಕೇಳಿರ್ಬಹುದು ಅಮೆರಿಕ ಮತ್ತು ಏಷ್ಯಾ ಖಂಡಗಳು ಒಂದಾಗಿ ಸೂಪರ್ ಕಾಂಟಿನೆಂಟ್ ಸೃಷ್ಟಿಯಾಗುತ್ತೆ ಅದಕ್ಕೆ ಅಮಾಸಿಯಾ ಅಥವಾ ಅಮೇಸಿಯಾ ಅಂತ ಕರೆಯಲಾಗುತ್ತೆ ಅಂತ ಸೊ ಈ ವರದಿಯಲ್ಲಿ ಈ ಸೂಪರ್ ಕಾಂಟಿನೆಂಟ್ ಅಂತ ಹೇಳಿದ್ರೆ ಏನು ಹೇಗೆ ಈ ಹಿಂದೆ ಡಿವೈಡ್ ಆಗಿತ್ತು ಈಗ ಮತ್ತೆ ಡಿವೈಡ್ ಆಗ್ತಾ ಇರೋದು ಯಾಕೆ ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಈ ವಿಡಿಯೋನ ಕಡೆ ತನಕ ನೋಡಿ ಸ್ನೇಹಿತರೆ ರಾಸ್ ಮಿಚಲ್ ಅನ್ನೋ ಜಿಯೋ ಫಿಸಿಸಿಸ್ಟ್ ಇತ್ತೀಚೆಗೆ ತಮ್ಮ ದಿ ನೆಕ್ಸ್ಟ್ ಸೂಪರ್ ಕಾಂಟಿನೆಂಟ್ ಅನ್ನುವಂತಹ ಹೊಸ ಬುಕ್ ಅನ್ನ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಹಿಂದಿನ ಸೂಪರ್ ಕಾಂಟಿನೆಂಟ್ ಗಳ ಬಗ್ಗೆ ಚರ್ಚೆ ಮಾಡಿರೋದಲ್ಲದೆ ಭವಿಷ್ಯದಲ್ಲಿ ಸೃಷ್ಟಿಯಾಗುವಂತಹ ಸೂಪರ್ ಗಳ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಭೂಮಿಯ ಮೇಲಿರುವಂತಹ ಎಲ್ಲ ಕಾಂಟಿನೆಂಟ್ ಗಳು ಮರ್ಜ್ ಆದಾಗ ಭೂಮಿ ಹೇಗೆ ಕಾಣುತ್ತೆ ಅನ್ನೋದರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗೇನೆ ಸ್ನೇಹಿತರೆ ಈ ಹಿಂದೆ ಕಾಂಟಿನೆಂಟ್ ಗಳು ಮರ್ಜ್ ಆಗಿ ಸೂಪರ್ ಕಾಂಟಿನೆಂಟ್ ಸೃಷ್ಟಿಯಾಗಿರೋದ್ರ ಬಗ್ಗೆ ಕೂಡ ಮಿಚಲ್ ಅವರು ಈ ಒಂದು ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಹಾಗಿದ್ರೆ ಏನಿದು ಸೂಪರ್ ಕಾಂಟಿನೆಂಟ್ ಸ್ನೇಹಿತರೆ ಚಿಕ್ಕ ಚಿಕ್ಕ ಕಾಂಟಿನೆಂಟ್ ಗಳು ಪರಸ್ಪರ ಮರ್ಜ್ ಆದಾಗ ಸೃಷ್ಟಿಯಾಗುವಂತಹ ಬೃಹತ್ ಭೂಭಾಗಕ್ಕೆ ಸೂಪರ್ ಕಾಂಟಿನೆಂಟ್ ಅಥವಾ ಮಹಾಖಂಡ ಅಂತ ಕರೀತಾರೆ ಸ್ನೇಹಿತರೆ ಈ ಮಹಾಖಂಡದ ಕಲ್ಪನೆ ಈಗ ಹುಟ್ಟಿರುವಂತದ್ದಲ್ಲ ಭೂಮಿಯ ಮೇಲಿರುವಂತಹ ಈಗಿನ ಏಳು ಖಂಡಗಳು ಹುಟ್ಟಿರೋದು ಈ ಹಿಂದೆ ಇದ್ದಂತಹ ಸೂಪರ್ ಕಾಂಟಿನೆಂಟ್ ನಿಂದಲೇ ಈ ಮಹಾಖಂಡದ ಬಗ್ಗೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ನಾವು ಇಪ್ಪತ್ತರಿಂದ ಮೂವತ್ತು ಕೋಟಿ ವರ್ಷ ಹಿಂದೆ ಹೋಗ್ಬೇಕಾಗತ್ತೆ ಆ ಟೈಮಲ್ಲಿ ಭೂಮಿ ಮೇಲೆ ಈಗಿರೋ ಹಾಗೆ ಏಷ್ಯಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಮತ್ತು ಅಂಟಾರ್ಟಿಕಾ ಅಂತೆಲ್ಲ ಏಳು ಖಂಡಗಳೆಲ್ಲ ಇರಲೇ ಇಲ್ಲ ಆಗ ಇವೆಲ್ಲ ಸೇರಿಕೊಂಡು ಒಂದೇ ಒಂದು ಭೂಭಾಗ ಮಾತ್ರ ಇತ್ತು ಅದನ್ನು ಸೂಪರ್ ಕಾಂಟಿನೆಂಟ್ ಅಂತ ಕರೆಯಲಾಗ್ತಾ ಇತ್ತು ಆ ಸೂಪರ್ ಕಾಂಟಿನೆಂಟ್ಗೆ ಪ್ಯಾಂಜಿಯಾ ಅಂತ ಹೆಸರಿಡಲಾಗಿತ್ತು ಹಾಗೆಯೇ ಈಗಿರೋ ರೀತಿ ಹಲವು ಸಾಗರಗಳು ಆವಾಗ ಇರಲಿಲ್ಲ ಪ್ಯಾಂಜಿಯಾ ಸುತ್ತ ವಿಶಾಲವಾದಂತಹ ಒಂದೇ ಒಂದು ಮಹಾಸಾಗರ ಮಾತ್ರ ಇತ್ತು ಅದನ್ನು ಪಾಂಥಸಾಲ ಅಂತ ಕರೆಯಲಾಗ್ತಾ ಇತ್ತು ಸೊ ಈಗಿರುವ ಖಂಡಗಳು ಸಾಗರಗಳು ಈ ಮಹಾಖಂಡ ಪ್ಯಾಂಜಿಯಾ ಮತ್ತು ಮಹಾಸಾಗರ ಪಾಂಥಸಾಲದಿಂದ ಬೇರ್ಪಟ್ಟಂತಹ ಭಾಗಗಳು ಸೊ ಈ ಒಂದು ಥಿಯರಿಯನ್ನು ಆಲ್ಬರ್ಟ್ ವ್ಯಾಗ್ನರ್ ವಿಜ್ಞಾನಿ ತಮ್ಮ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಈಗಾಗಲೇ ಬಣ್ಣಿಸಿದರು ಆಗಿನ ಟೈಮ್ನಲ್ಲೇ ಭೂಮಿಯ ಮೇಲೆ ನಿಧಾನವಾಗಿ ಡೈನೋಸರ್ಗಳಂತಹ ಜೀವಿಗಳ ಉಗಮವಾಯಿತು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕೆಲವು ವಿಜ್ಞಾನಿಗಳು ಪ್ಯಾಂಜಿಯಾಗೂ ಮೊದಲು ಇತರ ಮೂರು ಸೂಪರ್ ಕಾಂಟಿನೆಂಟ್ಗಳು ಇದ್ವು ಅಂತ ಹೇಳ್ತಾರೆ ಮುನ್ನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ವಾಲ್ಬಾರ ಅನ್ನುವಂತಹ ಸೂಪರ್ ಕಾಂಟಿನೆಂಟ್ ಇತ್ತು ಇದನ್ನು ಇತರ ಸೂಪರ್ ಕಾಂಟಿನೆಂಟ್ಗಳ ಮಾತೃ ಅಂತಾನೆ ಹೇಳ್ಬೋದು ಬಳಿಕ ಇದು ಬೇರ್ಪಟ್ಟು ಯುರ್ ಕೆನೋರ್ಲ್ಯಾಂಡ್ ಮತ್ತು ನೂನಾ ಅನ್ನುವಂತಹ ಮೂರು ಇತರ ಭೂಭಾಗಗಳು ಹುಟ್ಟಿಕೊಂಡವು ಬಳಿಕ ಪ್ಯಾಂಜಿಯಾ ಉಗಮವಾಗಿ ಇತರ ಖಂಡಗಳು ಹುಟ್ಟಿಕೊಂಡವು ಅಂತ ಹೇಳಲಾಗುತ್ತೆ ಮಹಾಖಂಡಗಳ ಹುಟ್ಟು ಮತ್ತು ಬೇರ್ಪಡುವಿಕೆಗೆ ಕಾರಣ ಏನು ಸ್ನೇಹಿತರೆ ಮೊದಲೇ ಹೇಳಿದ ಹಾಗೆ ಭೂಮಿಯ ಒಳಗಡೆ ಅನೇಕ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಅದರಲ್ಲಿ ಪ್ರಮುಖವಾದದ್ದು ಟೆಕ್ಟಾನಿಕ್ ಪ್ಲೇಟ್ಗಳ ಮೂಮೆಂಟ್ ಭೂಮಿಯ ಮೇಲ್ಭಾಗವಾದ ಕ್ರಸ್ಟ್ ಮತ್ತು ಒಳಭಾಗವಾದ ಕೋರ್ ನಡುವೆ ಇರುವಂತಹ ಮ್ಯಾಂಟಲ್ನ ಬಿಹೇವಿಯರ್ ಇದು ಭೂಮಿಯ ಒಳಭಾಗದಲ್ಲಿರುವ ತಾಪಮಾನವನ್ನು ಸ್ಟೋರ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಸೊ ಮ್ಯಾಂಟಲ್ನಲ್ಲಿ ಹೀಟ್ ಜಾಸ್ತಿ ಆದಾಗ ಭೂಮಿಯ ಮೇಲ್ಭಾಗ ಹೀಟ್ ಕಡಿಮೆ ಇರುವಂತಹ ಮ್ಯಾಂಟಲ್ ಭಾಗದ ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ ಹೀಗೆ ಮ್ಯಾಂಟಲ್ ತಾಪಮಾನ ಏರಿಕೆ ಆದಾಗಲೆಲ್ಲ ಭೂಭಾಗ ಸ್ವಲ್ಪ ಸ್ವಲ್ಪನೇ ಕೂಲ್ ಪ್ಲೇಸ್ನತ್ತ ಸರಿತಾ ಹೋಗುತ್ತೆ ಸೊ ಈ ಚಲನೆಯಿಂದ ಭೂಮಿಯ ಮೇಲೆ ಹಲವಾರು ಚೇಂಜಸ್ಗಳು ಆಗ್ತಾನೇ ಇರುತ್ತೆ ಅದರಲ್ಲಿ ಭೂಭಾಗಗಳು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ಮೆಂಟ್ ಆಗೋದು ಕೂಡ ಸೇರಿದೆ ಸೊ ಹೀಗೆ ಭೂಭಾಗಗಳು ಚಲಿಸೋದ್ರಿಂದ ಒಂದಕ್ಕೊಂದು ಡಿಕ್ಕಿಯಾಗಿ ಸೂಪರ್ ಕಾಂಟಿನೆಂಟ್ ಉಂಟಾಗುವಿಕೆ ಮತ್ತು ಬೇರ್ಪಡುವಿಕೆ ಉಂಟಾಗುತ್ತೆ ಹಂಗಂತ ಇವೆಲ್ಲ ಕೆಲವೇ ವರ್ಷಗಳಲ್ಲಿ ನಡೆಯುವಂತಹ ಪ್ರೊಸೆಸ್ ಅಲ್ಲ ಕೋಟ್ಯಾಂತರ ವರ್ಷಗಳೇ ಬೇಕಾಗುತ್ತೆ ಹದಿನೈದರಿಂದ ಇಪ್ಪತ್ತೈದು ಕೋಟಿ ವರ್ಷಗಳ ಪ್ರೊಸೆಸ್ ಇದು ಇನ್ನು ಈ ಭೂ ಭಾಗಗಳ ಚಲನೆ ಅಂದ ತಕ್ಷಣ ನಿಮಗೆ ಡೆಫಿನೆಟ್ ಆಗಿ ಪ್ರಶ್ನೆ ಬಂದಿರುತ್ತೆ ನಿಜವಾಗ್ಲೂ ಭೂಭಾಗ ಚಲನೆ ಆಗುತ್ತಾ ಅಂತ ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂತಂದರೆ ನಮ್ಮ ಭಾರತನೇ ಆಲ್ಬರ್ಟ್ ವ್ಯಾಗ್ನಾರ್ ಪ್ರಕಾರ ಈ ಹಿಂದೆ ಮಹಾಖಂಡ ಪ್ಯಾಂಜಿಯಾ ವಿಭಜನೆಯಾಗಿ ಎರಡು ಭಾಗಗಳಾಯಿತು ಉತ್ತರ ಭಾಗವನ್ನು ಲೌರಾಸಿಯಾ ಅಂತ ಕರೆದ್ರೆ ದಕ್ಷಿಣ ಭಾಗವನ್ನು ಗೋಂಡ್ವಾನಾ ಲ್ಯಾಂಡ್ ಅಂತ ಕರೆಯಲಾಗ್ತಾ ಇತ್ತು ಉತ್ತರ ಭಾಗವಾದ ಲೌರಾಸಿಯಾದಲ್ಲಿ ಏಷ್ಯಾ ಉತ್ತರ ಅಮೆರಿಕಾ ಮತ್ತು ಯುರೋಪ್ ಖಂಡಗಳ ರಚನೆಯಾಯಿತು ಗೋಂಡ್ವಾನದಲ್ಲಿ ಆಫ್ರಿಕಾ ದಕ್ಷಿಣ ಅಮೆರಿಕಾ ಅಂಟಾರ್ಕ್ಟಿಕಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ರಚನೆಯಾಯಿತು ಈ ಟೈಮಲ್ಲಿ ಭಾರತ ಗೋಂಡ್ವಾನ ಅಂದರೆ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾದ ಜೊತೆಗಿತ್ತು ಬಳಿಕ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ವರ್ಷಗಳು ಕಳೆದಂತೆ ಭಾರತ ಗೋಂಡ್ವಾನ ಭೂಭಾಗದಿಂದ ಬೇರ್ಪಟ್ಟು ಏಷ್ಯಾ ಖಂಡಕ್ಕೆ ಸೇರ್ಕೊಂಡ್ಬಿಡ್ತು ಸೊ ಈ ವೇಳೆ ಭೂಭಾಗಗಳ ಘರ್ಷಣೆಯಿಂದ ಹಿಮಾಲಯ ಪರ್ವತಗಳ ಶ್ರೇಣಿ ಸೃಷ್ಟಿಯಾಯಿತು ಸೊ ಹೀಗೆ ಒಂದು ಕಡೆಯಿಂದ ಭೂಭಾಗ ನಿಧಾನವಾಗಿ ಇಂಚಿನಷ್ಟು ಸರಿತಾ ಸರಿತಾ ಇತರ ಭೂಭಾಗದ ಜೊತೆಗೆ ಮರ್ಜಾಗ್ತಾ ಹೋಯಿತು ಪ್ರತಿ ಮೂವತ್ತರಿಂದ ಐವತ್ತು ಕೋಟಿ ವರ್ಷಗಳಿಗೊಮ್ಮೆ ಈ ರೀತಿ ಸೂಪರ್ ಕಾಂಟಿನೆಂಟ್ಗಳು ಸೃಷ್ಟಿಯಾಗ್ತಾನೆ ಹೋಗುತ್ತೆ ಇದಕ್ಕೆ ಸೂಪರ್ ಕಾಂಟಿನೆಂಟ್ ಸೈಕಲ್ ಅಂತ ಕರೀತಾರೆ ಇದೇ ರೀತಿ ಮುಂದಿನ ಕೋಟ್ಯಾಂತರ ವರ್ಷಗಳಲ್ಲಿ ಮತ್ತೊಂದು ಮಹಾಖಂಡ ಸೃಷ್ಟಿಯಾಗತ್ತೆ ಅಂತ ವಿಜ್ಞಾನಿಗಳು ಇವಾಗ ಅಂದಾಜು ಮಾಡ್ತಾ ಇದ್ದಾರೆ ಅಮೆರಿಕ ಮತ್ತು ಏಷ್ಯಾ ಇಸ್ ಈಕ್ವಲ್ ಟು ಅಮೇಸಿಯಾ ಸ್ನೇಹಿತರೆ ಭೂಮಿಯ ಚಲನೆ ಮತ್ತು ಮ್ಯಾಂಟಲ್ನ ಗುಣಗಳನ್ನು ಅಧ್ಯಯನ ಮಾಡಿರುವಂತಹ ತಜ್ಞರು ಉತ್ತರ ಅಮೆರಿಕ ಮತ್ತು ಏಷ್ಯಾ ಸೇರಿ ಅಮೇಸಿಯಾ ಅನ್ನುವಂತಹ ಸೂಪರ್ ಕಾಂಟಿನೆಂಟ್ ಜನ್ಮ ತಾಳುತ್ತೆ ಅಂತ ಗೆಸ್ ಮಾಡ್ತಾ ಇದ್ದಾರೆ ಇದನ್ನು ಆಸ್ಟ್ರೇಲಿಯಾದಲ್ಲಿರುವಂತಹ ಯೂನಿವರ್ಸಿಟಿ ಆಫ್ ನ್ಯೂ ಕರ್ಟಿನ್ ವಿಜ್ಞಾನಿಗಳು ಪ್ರತಿಪಾದಿಸ್ತಾ ಇದ್ದಾರೆ ಸೂಪರ್ ಕಂಪ್ಯೂಟರ್ ಸಹಾಯದಿಂದ ಹಿಂದಿನ ಮೂವತ್ತು ಕೋಟಿ ವರ್ಷಗಳ ಕಾಂಟಿನೆಂಟಲ್ ಚಲನೆಗಳನ್ನ ಅಧ್ಯಯನ ಮಾಡಿದ್ದಾರೆ ಸೊ ಆ ಎಲ್ಲ ಕ್ಯಾಲ್ಕುಲೇಷನ್ಸ್ ಗಳನ್ನ ಆಧರಿಸಿ ಮುಂದಿನ ಸೂಪರ್ ಕಾಂಟಿನೆಂಟ್ ಅಮೇಸಿಯಾ ಆಗುತ್ತೆ ಅಂತ ಊಹೆ ಮಾಡಲಾಗ್ತಾ ಇದೆ ಇನ್ನು ಈ ಒಂದು ಅಮೇಸಿಯಾ ಸೂಪರ್ ಕಾಂಟಿನೆಂಟ್ ಈಗಿರುವ ಪೆಸಿಫಿಕ್ ಅಥವಾ ಅಟ್ಲಾಂಟಿಕ್ ಸಾಗರಗಳನ್ನ ನುಂಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಪೆಸಿಫಿಕ್ ಸಾಗರ ಪ್ರತಿ ವರ್ಷ ಕೆಲ ಇಂಚಿನಷ್ಟು ನೀರನ್ನು ಕಳೆದುಕೊಳ್ತಾ ಇದೆ ಅಂತ ಗೊತ್ತಾಗಿದೆ ಹೀಗೆ ಮುಂದಿನ ಕೋಟ್ಯಾಂತರ ವರ್ಷಗಳಲ್ಲಿ ಎಲ್ಲಾ ನೀರು ಬತ್ತಿ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ವಿಜ್ಞಾನಿ ಮಿಚಲ್ ಮಾತ್ರ ಅಮೇಸಿಯಾ ಆರ್ಕ್ಟಿಕ್ ಸಾಗರದಿಂದ ಸೃಷ್ಟಿಯಾಗುತ್ತೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಯಾವ ವಿಜ್ಞಾನಿಗಳ ಊಹೆ ನಿಜವಾಗುತ್ತೆ ಅಂತ ಪ್ರಶ್ನೆ ಮಾಡಿಕೊಳ್ಳುವಂತಹ ಒಂದು ಸಿಚುವೇಶನ್ನೇ ಇಲ್ಲ ಬಿಡಿ ಯಾಕೆಂತಂದ್ರೆ ಮೊದಲೇ ಹೇಳಿದ ಹಾಗೆ ಇದು ಕೋಟ್ಯಂತರ ವರ್ಷಗಳ ಪ್ರೊಸೆಸ್ಸು ಅಲ್ಲಿ ತನಕ ನಾವಂತೂ ಇರೋಲ್ಲ ಮಾನವ ಇರ್ತಾನ ಅನ್ನೋದೇ ಡೌಟು ಒಂದು ವೇಳೆ ವಿಜ್ಞಾನಿಗಳ ಊಹೆಯಂತೆ ಸೂಪರ್ ಕಾಂಟಿನೆಂಟ್ ಸೃಷ್ಟಿಯಾಗ್ಬಿಟ್ರೆ ಆಗ ಮಾನವರು ಇದ್ದರೆ ಆರಾಮಾಗಿ ಫ್ರಾನ್ಸ್ನಿಂದ ಆಸ್ಟ್ರೇಲಿಯಾಗೆ ಹಾಗೂ ದಕ್ಷಿಣ ಆಫ್ರಿಕಾದಿಂದ ಅರ್ಜೆಂಟೀನಾಗೆ ಒದ್ದೆ ವದ್ದೆ ಹೋಗಿ ಬರ್ಬೋದು ಅಂದ್ರೆ ಇವುಗಳ ನಡುವೆ ಯಾವುದೇ ಸಾಗರ ಅಥವಾ ಸಮುದ್ರನೇ ಇರಲ್ಲ ಎಲ್ಲಾ ಭೂಭಾಗಗಳು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಸೊ ಹಾಗಾಗಿ ನೀರು ಅಥವಾ ಸಾಗರ ಇರುವಂತಹ ಪ್ರಶ್ನೆನೇ ಇರಲ್ಲ ಅದಷ್ಟೇ ಅಲ್ದೇನೆ ಈಗಿರೋ ತರ ಭೂಮಿ ಮುಂದೆ ಕೂಡ ಮಾನವ ಯೋಗ್ಯ ವಾತಾವರಣವನ್ನ ಹೊಂದಿರುತ್ತೆ ಅಂತ ಹೇಳೋಕೆ ಆಗಲ್ಲ ಒಟ್ಟಿನಲ್ಲಿ ಫೈನಲ್ ಆಗಿ ಹೇಳಬೇಕು ಅಂತಂದ್ರೆ ಅಧ್ಯಯನಗಳ ಪ್ರಕಾರ ಸಾಗರಗಳ ನೀರಿನ ಮಟ್ಟ ಕಡಿಮೆ ಆಗ್ತಾ ಹೋಗಿರುತ್ತೆ ಅಮೇಸಿಯಾ ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರುತ್ತೆ ಮತ್ತೆ ಈ ಒಂದು ಅಮೇಸಿಯಾ ಸೂಪರ್ ಕಾಂಟಿನೆಂಟ್ ನಲ್ಲಿ ಇಕೋಸಿಸ್ಟಮ್ ಸಂಪೂರ್ಣವಾಗಿ ಬದಲಾಗಿರುತ್ತೆ ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ ಧನ್ಯವಾದಗಳು